ಡಾಕ್ಟರ್ ಇದ್ದಾರೇನಯ್ಯ? ಇನ್ನೂ ಬಂದಿಲ್ಲ. 5 ಗಂಟೆಗೆ ಬರ್ಬೇಕಾದವರು 5:30 ಆದ್ರೂ ಇನ್ನೂ ಬಂದಿಲ್ಲ. ಟೈಮ್ ಸೆನ್ಸ್ ಇಲ್ಲ. ಇನ್ನೇನ್ ಬಂದ್ಬಿಡ್ತಾರೆ. ಹೌದು, ತಾವು? ನಾವಾ? ಡಾಕ್ಟರ್ ಮಾ. ಓಹೋ, ಡಾಕ್ಟರ್? ಹಾ, ಡಾಕ್ಟರ್ ಅಲ್ಲ, ಡಾಕ್ಟರ್ ನ ಕಟ್ಕೊಳ್ಳೋಡು ಡಾಕ್ಟರ್ ಅಮ್ಮ. ತಿಳಿತಾ? ಹೌದು, ಡಾಕ್ಟರ್ ಅಣ್ಣ ಒಬ್ರು ಇದಾರಲ್ಲ. ಮನುಷ್ಯ ಹೇಗೆ ಹೇಗೆ ಅಂದ್ರೆ? ಅಲ್ಲ, ವಯಸ್ಸಿಗೆ ಬಂತಮ್ಮ ಅನ್ನೋದನ್ನು ನೋಡದೆ ಇನ್ನು ಭಯದಲ್ಲೇ ಇಟ್ಕೊಂಡಿದ್ದಾರಲ್ಲ. ಇರ್ಲಿ, ನಾನ್ ನೋಡ್ಕೊತೀನಿ. ಏನ್ ಮಾಡ್ತೀರಾ? ಮದ್ವೆ ಆಗ್ಲಿ, ಕೈಗೆ 8 or 10 ಮಕ್ಕಳನ್ನ ಹೆತ್ಕೊಡ್ತೀನಿ, ಆಮೇಲೆ ನನ್ನ ಗಂಡನ ಹತ್ರ ಅದ್ ಹೇಗ್ ಬರ್ತಾರೋ ನೋಡ್ತೀನಿ. ಸರಿ. ಒಳಗೆ ಪೇಷಂಟ್ಸ್ ಎಷ್ಟು ಜನ ಇದಾರೆ? ಸುಮಾರು ಜನ ಇದಾರೆ. ಫಾಲೋ ಮಿ. ಇದೇನಾ ಕ್ಲಿನಿಕ್? ಅಯ್ಯೋ, ಇದೇ ಮನುಷ್ಯ ಸಿಟಿನಲ್ಲಿ ಇದ್ದಿದ್ರೆ ಹೇಗಿರೋರು? ಅದು ಸರಿ, ನನ್ನ ಹಣೆ ಬರಹ ಹಳ್ಳಿಲೇ ಇರ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನಂದ್ರಿ? ಸ್ವಂತ ಕಥೆ, ಶೋಕ ಕಥೆನಯ್ಯ. ಏನ್ ಅಂಗಡಿ ಇಡ್ತಾ ಇದ್ದೀರಾ? ನಾನು ಬಂದಿದ್ದೆ ಅಂತ ನೀನ್ ಹೇಳೋದನ್ನ ಮರ್ತ್ ಬಿಡ್ತೀಯ. ಅದೇ ನಾನು ಈ ರೀತಿ ಖಾಲಿ ಮಾಡಿದ್ರೆ ಹಾಗ ಮಾಡ್ದವ್ರು ಯಾರು ಅಂತ ಕೇಳ್ತಾರೆ. ಆಗ ನೀನು ನಾನು ಬಂದ ಹೋದೆ ಅಂತ ಹೇಳ್ತೀಯ. ಹೇಗೆ? ನಾನು ಯಾರನ್ನು ನಂಬಲ್ಲ. ನೋಡು, ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳು. ಏನು ಕೆಮ್ಮ? ಡಾಕ್ಟರ್ ಜೊತೆ ಇದೆಯಾ? ಒಂದು ಟಾನಿಕೋ ಮಾತ್ರೆನೋ ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ಅವ್ರಿಗೆ. ಸರಿಯಾದ ಕಂಜುಸು. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರನ್ ನೋಡಿದ್ಯಾ? ಈಗ ನನ್ನ ನೋಡು, ಅದು ನಾನೇ. ಬಾಯ್.